ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಬಿಜೆಪಿ ತುಮಕೂರು ಲೋಕಸಭಾ ಅಭ್ಯರ್ಥಿ ವಿ ಸೋಮಣ್ಣನವರ ಪರವಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಭರ್ಜರಿ ರೋಡ್ ಶೋ ನಡೆಸಿ ಅಭ್ಯರ್ಥಿ ವಿ ಸೋಮಣ್ಣ ಪರ ಮತಯಾಚನೆ ಮಾಡಿದ್ದಾರೆ. ನಗರದ ಕಲ್ಪತರು ಕಾಲೇಜು ಕ್ರೀಡಾಂಗಣದಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ ನೇತೃತ್ವದಲ್ಲಿ 400ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವ ಭರವಸೆ ಇದೆ. ದೇಶದ ಸುಭದ್ರ ನಾಯಕತ್ವಕ್ಕಾಗಿ ಜನ ಭಾರತೀಯ ಜನತಾ ಪಕ್ಷವನ್ನ ಬೆಂಬಲಿಸುತ್ತಿದ್ದಾರೆ. ಎಲ್ಲಾ ಕಡೆಯೂ ಉತ್ತಮ ಜನ ಬೆಂಬಲ ವ್ಯಕ್ತವಾಗುತ್ತಿದೆ. ತುಮಕೂರಿನಲ್ಲಿ ಭಾಜಪಾ ಅಭ್ಯರ್ಥಿಯಾಗಿರುವ ವಿ ಸೋಮಣ್ಣ ಅವರ ಪರವಾಗಿ ಉತ್ತಮ ಜನಸ್ಪಂದನ ವ್ಯಕ್ತವಾಗ್ತಾ ಇದೆ ಅಂತ ತಿಳಿಸಿದರು. ಎಲ್ಲ ಕಡೆ ನಮ್ಮ ನಿರೀಕ್ಷೆಯಲ್ಲಿ ಜನ ಬೆಂಬಲ ಸಿಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೋಡಿ, ಅದೇ ರೀತಿ ಅಮಿತ್ ಶಾ ಜಿಯವರು ಒಳ್ಳೆಯ ಜನ ಬೆಂಬಲ ಸಿಗ್ತದೆ. ನಿರಂತರ ಆಧಾರದ ಇಲ್ಲಿ ಸೋಮಣ್ಣ ಅವರು ದೊಡ್ಡ ಅಂತರಲ್ಲಿ ನಮ್ಮ ಅಪೇಕ್ಷೆ ಇಪ್ಪತ್ತೆಂಟು ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಹೇಮಲಾ ಸುಮಲತಾ ಅವರು ಹೋಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಇದೆ. ಬಿಜೆಪಿ ಜೆಡಿಎಸ್ ಅಪವಿತ್ರ ಮೈತ್ರಿ ಅಂತ ಮತ್ತೆ ಸಿದ್ದರಾಮಯ್ಯ ಹೇಳಿರುವಂತದ್ದು ಸರ್, ಮತ್ತೆ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ. ನೀವು ಅವ್ರ ಬಗ್ಗೆ ಇಷ್ಟೇ ಹೇಳಕ್ಕೆ ಇಚ್ಛೆ ಪಡೋದು, ದೇವೇಗೌಡರು ಪ್ರಧಾನಿಯವರ ಸಂಬಂಧ ಬಿಜೆಪಿ ಬಹಳ ದೊಡ್ಡ ಅಂತರದಲ್ಲಿ ಏನು ಬೇಕು ಕಾಂಗ್ರೆಸ್ ಅವರು ಮಾತಾಡ್ತಾರೆ, ಚುನಾವಣೆ ಬಂದ ಮೇಲೆ ಅವರಿಗೆ ಫಲಿತಾಂಶ ಅರ್ಥ ಆಗುತ್ತೆ. ನಾನು ಎಲ್ಲ ಕಡೆ ಒಂದೇ ಪ್ರಶ್ನೆ ಕೇಳ್ತಿರೋದು, ಅದೇನು ಮುಂದಿನ ಪ್ರಧಾನಿ ಲೋಕರ ಟೆಸ್ಟ್. ಬಳಿಕ ಮಾತನಾಡಿದ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ, ನಾನು ಈ ಮುಂಚೆ ಇದ್ದ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡಿದ್ದೇನೆ. ಸಿಎಂ ಸಿದ್ದರಾಮಯ್ಯನವರು ಸೋಲಿನ ಭಯದಲ್ಲಿ ಹತಾಶರಾಗಿದ್ದಾರೆ. ನಮ್ಮನ್ನ ಟೀಕೆ ಮಾಡುವುದರ ಬದಲು ರಾಜ್ಯ ಗಂಭೀರ ಸಮಸ್ಯೆಗಳಾದ ಭೀಕರ ಬರಗಾಲ, ಬೆಲೆ ಏರಿಕೆ ಇಂತಹವುಗಳ ಕಡೆ ಗಮನ ಹರಿಸುವಂತೆ ಸೂಚನೆ ನೀಡುತ್ತೇನೆ ಎಂದರು. ಒಂದು ಮತಯಾಚನೆ ಮಾಡ್ತಕ್ಕಂಥ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ನಾನು ಇಷ್ಟು ಮಾತ್ರ ಹೇಳ್ಬೋದು, ಸಿದ್ದರಾಮಯ್ಯನವರು ಹಾಸರಾಗಿದ್ದಾರೆ, ಬಾಯಿ ಬಂದಂಗೆ ಮಾತಾಡ್ತಾರೆ. ಒಂದು ಮನೆ ಕೊಡಲಿಲ್ಲ ಅಂತಾರೆ, ಅವ್ರ ಕ್ಷೇತ್ರದಲ್ಲಿ ಎಷ್ಟು ಮನೆ ತೊಗೊಂಡ್ರೆ ಮಾತಿಲ್ಲ. ನಾನು ಕೊಟ್ಟಿರೋ ಮನೆಗಳನ್ನ ನಾಳೆ ಬೆಳಗ್ಗೆ ಕರೆ ಕೊಡ್ತೀನಿ. ಅವ್ರಿಗೇನಾದ್ರೂ ಮಾನವೀಯತೆ ಇತ್ತು, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀನಿ, ನನಗೂ ಜವಾಬ್ದಾರಿ ಇದೆ ಅನ್ನೋದಾದರೆ ನಾಳೆ ಬೆಳಗ್ಗೆ ನಾನು ಅವ್ರ ಜೊತೆ ಹೋಗಿ ತಯಾರಾಗಿದ್ದೀನಿ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಮನೆ ಕೊಟ್ಟಿದ್ದೀವಿ, ಏನೇನು ಮಾಡಿದ್ದೀವಿ, ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನು ತೋರಿಸಿ ಒಂದು ದಯಮಾಡಿ ಸಿದ್ದರಾಮಯ್ಯನವರು ಉಡಾಪೇತನವನ್ನು ಬಿಟ್ಟು ರಾಜ್ಯದಲ್ಲಿ ಬಂದಿರತಕ್ಕಂಥ ಭೀಕರ ಬರಗಾಲ, ಕುಡಿಯುವ ನೀರಿನ ಸಮಸ್ಯೆ, ಸಾರ್ವಜನಿಕವಾಗಿ ರೈತರು ಎದುರಿಸ್ತಾ ಇರ್ತಕ್ಕಂಥ ತೊಂದರೆ, ಅದಕ್ಕೇನೆ ಮಿಗಿಲಾಗಿ ಬೆಂಬಲದ ಬೆಲೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರು ಕೂಡ ಖರೀದಿ ಮಾಡ್ತೀರಾ, ಕಣ್ಣ ಮುಚ್ಚಾಲ ಆಡ್ತಾ ಇರ್ತಕ್ಕಂಥದ್ದು ಇಂಥದ್ರ ಬಗ್ಗೆ ಗಮನ ಹರಿಸಿ ಸಿದ್ದರಾಮಯ್ಯ ಸಾಹೇಬ್ರೆ. ಇನ್ನು ಈ ವೇಳೆ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ವಿಧಾನ ಪರಿಷತ್ ಸದಸ್ಯ ಶಿವಯೋಗಿ ಸ್ವಾಮಿ, ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್, ತುರುವೇಕೆರೆ ಮಾಜಿ ಶಾಸಕ ಅಣ್ಣಯ್ಯ, ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್ ಸೇರಿದಂತೆ ಅನೇಕ ಮುಖಂಡರು ರೋಡ್ ಶೋನಲ್ಲಿ ಸಾಥ್ ನೀಡಿದ್ರು. ಮಂಜುನಾಥ್ ಹಾಲ್ಕುರ್ಕಿ, ಅಮೋಕ್ ಟಿವಿ, ತಿಪಟೂರು.